ಸ್ನೇಹಿತರೆ ನಮಸ್ಕಾರ ಈ ಬೆಳಗ್ಗೆ ನಾನು ಪುತ್ತೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದ ಸ್ನೇಹಿತ ಪ್ರವೀಣ್ ಅವರ ಮನೆಯಲ್ಲಿದ್ದರೆ ನನ್ನ ಜೊತೆಗೆ ವಿಜಯ್ ಇದ್ದಾರೆ ಸೊ ನಿನ್ನೆ ಹೊರಟು ಬಂದ್ವಿ ಈ ಬೆಳಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಗ್ರಾಮಾಂತರ ಪ್ರದೇಶದ ಈ ಬದುಕಿದೆಯಲ್ಲ ಇದು ಎಷ್ಟು ಸುಂದರ ಅಂತ ಅನ್ನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ನಾನು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಅಡಿಕೆ ಮರಗಳ ನಡುವೆ ಬೆಳೆದಂಥವನು ಸೊ ಒಂದೊಂದು ಆಪ್ತತೆ ಇದೆ ಅಂತ ಸೊ ಇಲ್ಲಿ ಬಂದ ತಕ್ಷಣ ನನಗೆ ನನ್ನ ಬಾಲ್ಯ ಅಡಿಕೆ ತೋಟಗಳಲ್ಲಿ ಓಡಾಡಿದ್ದು ನೆನಪಾಯಿತು ಸೊ ನಾನು ಅಡಿಕೆ ತೋಟದ ಕೆಲಸ ಮಾಡಿದ್ದೇನೆ ಕೊನೆ ಕೊಯ್ದಿದ್ದೇನೆ ಗದ್ದೆಗಳಲ್ಲಿ ಹಾಳಿ ಕಡಿಯೋದು ಅಂತಾರೆ ನಮ್ಮಲ್ಲಿ ಹಾಳಿ ಕಡಿದಿದ್ದೇನೆ ಕೃಷಿ ನನಗೆ ಭಾಳ ಹತ್ತಿರವಾದ್ದು ನನ್ನ ಪದವಿಯನ್ನು ಬೆಳಗಾವಿಯಲ್ಲಿ ಮುಗಿಸಿಕೊಂಡು ನಾನು ಬಂದವನು ಊರಿನಲ್ಲಿ ಕೃಷಿ ಮಾಡಬೇಕು ಅಂತಿದ್ದೆ ಸೊ ಆದರೆ ಅನಿವಾರ್ಯವಾಗಿ ನಾನು ಬೆಂಗಳೂರಿಗೆ ಬರಬೇಕಾಯಿತು ಅಂತ ಸೊ ಬೆಂಗಳೂರಿಗೆ ಬಂದವನು ಮತ್ತೆ ತಿರುಗಿ ನೋಡಲಿಲ್ಲ ಅಂತ ಸೊ ಈಗ ಈ ಸನ್ನಿವೇಶದಲ್ಲಿ ಇದ್ದಾಗ ಇನ್ನೊಂದು ಗೊತ್ತಾ ನಿಮಗೆ ಬೆಂಗಳೂರಂಥ ನಗರಗಳಲ್ಲಿ ನಮಗೆ ಏನಾಗುತ್ತೆ ಅಂದರೆ ಸಾವ ಸಾಧಾರಣವಾಗಿ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಸದಾ ನೀವು ನೋಡಿದರೆ ವಿಚಿತ್ರವಾಗಿ ಸಮಯ ಫಾಸ್ಟ್ ಫಾಸ್ಟ್ ರನ್ ಆಗಿರುತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಓ ಬೆಳಗ್ಗೆ ಎದ್ದು ನೋಡಿದರೆ ಹತ್ತಿಗೊಂದು ಹತ್ತು ಆಯಿತು ಹನ್ನೊಂದು ಗಂಟೆ ಆಯ್ತಾ ಅನಿಸುತ್ತೆ ಆದರೆ ಹತ್ತು ಹನ್ನೊಂದು ಗಂಟೆ ಆಗಿರಲ್ಲ ಸಮಯ ಇಲ್ಲಿ ಫಾಸ್ಟಾಗಿ ಓಡಲ್ಲ ಬೆಂಗಳೂರಿನಂಥ ಒಂದು ನಗರದಲ್ಲಿ ಬದುಕು ಸಾ ಫಾಸ್ಟಾಗಿ ನಡೀತಾ ಇರುತ್ತೆ ಸೊ ಅದು ಬಿಡುವು ಬೇಕು ಅಂತ ಸೊ ಲೋಹಿಯ ಒಂದು ಪುಸ್ತಕವನ್ನು ಬರೆದರೂ ರಾಜಕೀಯದ ನಡುವೆ ಬಿಡುವು ಅಂತ ಸೊ ನಮಗೂ ಅಲ್ವಾ ನಮ್ಮ ಮೆಕ್ಯಾನಿಕಲ್ ಲೈಫ್ ಇರುತ್ತಲ್ಲ ಅದರ ನಡುವೆ ನಮಗೊಂದು ಬಿಡುವು ಬೇಕು ಆ ಬಿಡುವಿಗಾಗಿ ನಾನು ಒಂದೊಂದು ಸಲ ಇಲ್ಲಿ ಬರ್ತಾ ಇರ್ತಾನೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಸಮಾಧಾನ ಆಗುತ್ತೆ ನಮ್ಮ ಒತ್ತಡಗಳ ನಡುವೆ ನಾವು ಬದುಕ್ತಾ ಹೋಗೋದಿರುತ್ತಲ್ಲ ಒತ್ತಡವನ್ನು ಕಳಿಸ್ಕೊಳ್ಳೋದಿರ್ತಲ್ಲ ಅದು ಬಹಳ ಮುಖ್ಯವಾದ್ದು ನೀವು ಕೂಡ ಆಗಾಗ ಹೊರಗಡೆ ಬನ್ನಿ ಬೆಂಗಳೂರಿನಲ್ಲಿದ್ದರೆ ನಗರಗಳಿದ್ದರೆ ನಗರದಿಂದ ನೀವು ಈ ಒಂದು ಗ್ರಾಮಾಂತರ ಬದುಕಿಗೆ ತೊಡೆದುಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ತಮ್ಮ ಕಷ್ಟಗಳು ನೋವುಗಳು ಅಸಹಾಯಕತೆಗಳು ಇದ್ದರೆ ಅದು ಮರೆಯಾಗಲಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಇನ್ನೊಮ್ಮೆ ಸಂಜೆ ಒಳಗೆ ಬರ್ತೀನಿ ನಾನು ಸುದ್ದಿ ವಿಶ್ಲೇಷಣೆ ಮಾಡಿಲ್ಲ ಎರಡು ದಿನದಿಂದ ಈ ಪ್ರವಾಸದಲ್ಲಿ ಮಾಡೋದು ಹೇಗೆ ಆದರೆ ಎಷ್ಟು ಗೊತ್ತಾ ನಾನು ಅದನ್ನೆಲ್ಲ ವಿಚಾರಗಳಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತೇನೆ ಶುಭವಾಗಲಿ ನಮಸ್ಕಾರ